ವೀಕೆಂಡ್ ಕರ್ಫ್ಯೂ ಇದ್ದು ಅಂಗಡಿ ಮುಂಗಟ್ಟುಗಳಿಗೆ ಕೊಟ್ಟಿದ್ದಂತಹ ಸಮಯ ಕೂಡ ಮುಗಿದಿದೆ ರಾಜ್ಯದಲ್ಲಿ ಹಾಗಾದ್ರೆ ವೀಕೆಂಡ್ ಕರ್ಫ್ಯೂ ರೂಲ್ಸ್ ಫಾಲೋ ಆಗ್ತಾ ಇದೆಯಾ ಇಲ್ವಾ ಪಬ್ಲಿಕ್ ಟಿವಿಯಲ್ಲಿ ವೀಕೆಂಡ್ ಕರ್ಫ್ಯೂ ಕುರಿತಾದ ರಿಯಾಲಿಟಿ ಚೆಕ್ ಅನ್ನು ನಡೆಸಲಾಗಿದ್ದು ಜನ ನಿಯಮಗಳನ್ನು ಫಾಲೋ ಮಾಡ್ತಾ ಇದ್ದಾರಾ ವ್ಯಾಪಾರಸ್ಥರು ನಿಯಮಗಳಿಗೆ ಬದ್ಧರಾಗಿದ್ದಾರಾ ಇತ್ಯಾದಿ ವಿಚಾರಗಳು ರಾಜ್ಯಾದ್ಯಂತ ಯಾವ ರೀತಿ ಇದೆ ವೀಕೆಂಡ್ ಕರ್ಫ್ಯೂ ಅನ್ನೋದರ ರಿಯಾಲಿಟಿ ಚೆಕ್ ಅನ್ನು ಪಬ್ಲಿಕ್ ಟಿವಿಯ ಮೂಲಕ ನಿಮಗೆ ತೋರಿಸ್ತೀವಿ 2 ಗಂಟೆಗೆ ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ಸ್ತಬ್ಧವಾಗಬೇಕು ಜನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಇರಬೇಕು ಸೋ ವೀಕೆಂಡ್ ಕರ್ಫ್ಯೂನ ನಿಯಮ ಇದು ಆದರೆ ಅಂಗಡಿ ಮುಂಗಟ್ಟುಗಳನ್ನು ಇನ್ನೂ ಕೂಡ ತೆರೆದಿಡುವಂತಹ ಕೆಲಸಗಳು ಮುಂದುವರೆದಿದೆ ಇದೆಂತಹ ವೀಕೆಂಡ್ ಕರ್ಫ್ಯೂ ಇದೆಂತಹ ರೂಲ್ಸ್ ಈ ಪ್ರಶ್ನೆ ಮೂಡ್ತಾ ಇರೋದು ಎಲ್ಲಾ ಕಡೆಗಳಲ್ಲಿ ಸಾಮಾನ್ಯವಾಗಿರತಕ್ಕಂತ ಜನರ ಓಡಾಟದ ದೃಶ್ಯ ಕಂಡಾಗ ಸಹಜವಾಗಿ ಈ ಪ್ರಶ್ನೆ ಮೂಡುತ್ತೆ ಕಾಟಾಚಾರಕ್ಕೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದ್ಯಾ ಈ ಸಂಪತ್ತಿಗೆ ವೀಕೆಂಡ್ ಕರ್ಫ್ಯೂ ಬೇಕಿತ್ತ ವೀಕೆಂಡ್ ಕರ್ಫ್ಯೂ ಇದ್ರೂ ಕೂಡ ಜನ ಬೇಕಾ ಬಿಟ್ಟಿಯಾಗಿ ಓಡಾಟವನ್ನ ಮುಂದುವರಿಸಿದ್ದಾರೆ ವೀಕೆಂಡ್ ಕರ್ಫ್ಯೂ ಇದ್ಯಾ ಅನ್ನೋ ಪ್ರಶ್ನೆಯನ್ನ ಮೂಡಿಸೋ ರೀತಿಯಲ್ಲಿ ಇದೆ ಜನರ ಓಡಾಟ ಇದೆಂಥ ವೀಕೆಂಡ್ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಇದ್ರು ಜನರ ಬಿಂದಾಸ್ ಓಡಾಟಕ್ಕೆ ಏನು ಬ್ರೇಕ್ ಬಿದ್ದಿಲ್ಲ ಬೆಂಗಳೂರಿನಲ್ಲಿ ರೂಲ್ಸ್ ಮರೆತು ಓಡಾಟದಲ್ಲಿ ನಿರತರಾಗಿದ್ದಾರೆ ಜನರ ಬೇಕಾಬಿಟ್ಟಿ ಓಡಾಟಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ ಕಾಟಾಚಾರಕ್ಕೆ ಬೇಕಿತ್ತ ಈ ವೀಕೆಂಡ್ ಕರ್ಫ್ಯೂ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಹೆಸರಿಗೆ ಮಾತ್ರ ವೀಕೆಂಡ್ ಕರ್ಫ್ಯೂ ಇದ್ರೂ ಕೂಡ ವೀಕೆಂಡ್ ಕರ್ಫ್ಯೂನಲ್ಲಿ ಪಾಲನೆ ಆಗಬೇಕಾದಂತಹ ನಿಯಮಗಳು ಪಾಲನೆ ಆಗ್ತಿಲ್ಲ ಮೈಸೂರು ರೋಡ್ ನಿಂದ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಲೈವ್ ನಲ್ಲಿ ಇದ್ದಾರೆ ಪವಿತ್ರ ಕಡತಲ ಪವಿತ್ರ ಸದ್ಯ ಮೈಸೂರು ರಸ್ತೆಯಲ್ಲಿ ಯಾವ ರೀತಿಯಾದಂತಹ ದೃಶ್ಯ ಅಲ್ಲಿ ಅಟ್ ಲೀಸ್ಟ್ ರೂಲ್ಸ್ ಫಾಲೋ ಮಾಡುವಂತಹ ಮಂದಿ ಇದ್ದಾರಾ ಇಲ್ವಾ ಮೈಸೂರು ರೋಡ್ನಲ್ಲಿ ವೀಕೆಂಡ್ ಕರ್ಫ್ಯೂ ಇದೆಯಾ ಅಂತ ಅನ್ನಿಸುವಷ್ಟು ಜನ ಇದ್ದಾರೆ ಯಾಕಂದ್ರೆ ಒಂದ್ ಕಡೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಜೊತೆಗೆ ಜನ ಖರೀದಿಯಲ್ಲಿ ತೊಡಗಿಕೊಂಡಿದ್ದಾರೆ ಎರಡೂ ರಸ್ತೆಗಳನ್ನು ಕೂಡ ಅದೇ ರೀತಿಯ ವಾತಾವರಣ ನಮಗೆ ಕಾಣಿಸುತ್ತೆ ಸೋ ಮೈಸೂರು ರೋಡ್ ಯಾಕಂದ್ರೆ ಈಗ ಮಾರ್ಕೆಟ್ ಸಂಪೂರ್ಣವಾಗಿ ಒಂದು ಭಾಗದಲ್ಲಿ ಕ್ಲೋಸ್ ಆಗಿರೋದ್ರಿಂದ ಮೈಸೂರು ರೋಡ್ನ ಫುಟ್ಪಾತ್ ಗೆ ಶಿಫ್ಟ್ ಆಗಿದೆ ಇಲ್ಲಿ ಹೂವು ಹಣ್ಣು ತರಕಾರಿ ವ್ಯಾಪಾರ ನಡೆಯುತ್ತೆ ಸೋ 2 ಗಂಟೆ ಸಮಯದ ಬಳಿಕ ಅಟ್ ಲೀಸ್ಟ್ ಪೊಲೀಸರು ಅಲರ್ಟ್ ಮಾಡಬೇಕಾಗಿತ್ತು ವ್ಯಾಪಾರ ವಹಿವಾಟನ ಮುಗಿಸುವಂತೆ ಸೂಚಿಸಬೇಕಾಗಿತ್ತು ಆದರೆ ಜನ ಇನ್ನೂ ಕೂಡ ಇದ್ದಾರೆ ವ್ಯಾಪಾರ ವಹಿವಾಟು ನಡೀತಾ ಇದೆ ಜನ ಸಾಮಾಜಿಕ ಅಂತರವನ್ನು ಮರೆತು ಗುಂಪು ಗುಂಪಿನಲ್ಲಿ ಇರುವಂತ ದೃಶ್ಯಗಳು ನಮಗೆ ಕಾಣಿಸುತ್ತಾ ಇದೆ ಸೋ ಇದೆಂತ ಸೀಮೆಯ ವೀಕೆಂಡ್ ಕರ್ಫ್ಯೂ ಅನ್ನುವಂತ ಅನುಮಾನ ಮೂಡಿಸುವಷ್ಟು ಮೈಸೂರು ರೋಡ್ ಇದೆ ದಿವ್ಯಾ ಅಂದ್ರೆ ಪ್ರತಿ ಅಂಗಡಿಗಳಲ್ಲೂ ಕೂಡ ಅಷ್ಟೇನೆ ಅದೇ ರೀತಿಯ ರಶ್ ನಮಗೆ ಕಾಣಿಸುತ್ತಾ ಇದೆ ಸೋ ಎಲ್ಲ ಅಂಗಡಿಗಳ ಮುಂದೆ ಜನ ಗುಂಪು ಕೂಡಿರುವಂತ ದೃಶ್ಯ ಕಾಣಿಸ್ತಾ ಇದೆ ಬಟ್ ಈ ಜನರ ವರ್ತನೆ ನೋಡ್ತಾ ಇದ್ರೆ ಜನರಿಗೆ ಕೊರೋನಾ ಭಯ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ನಾವು ಅಂದ್ಕೊಳ್ತಾ ಇದ್ವಿ ಎರಡನೇ ಅಲೆಯಲ್ಲಿ ಆದಂತಹ ಅಷ್ಟೊಂದು ಸಾವು ನೋವುಗಳನ್ನ ನೋಡಿದಾಗ ಬಹುಶಃ ಜನ ಪಾಠ ಕಲ್ತಿದ್ದಾರೆ ಅಂತ ಬಟ್ ಅನ್ಲಾಕ್ ಆಗಿದ್ದೆ ತಡ ಮಾಮೂಲಿನಂತೆ ಆಗೋಗಿದೆ ಅಂದ್ರೆ ಜನರಿಗೆ ಭಯ ಇಲ್ಲ ಕೊರೋನಾ ಇದೆ ಅನ್ನೋದನ್ನ ಸುಳ್ಳು ಅಂತ ಅಂದ್ಕೊಂಡಿದ್ದಾರಾ ಹೇಗೆ ಒಂದು ಅನ್ಲಾಕ್ ಆಗ್ತಿದ್ದಂಗೆ ಜನ ರೋಡ್ಗೆ ಬಂದಿರುವಂತಹ ದೃಶ್ಯಗಳು ನಮಗೆ ಕಾಣಿಸ್ತಾ ಇದೆ ಜನ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ ಆದ್ರೆ ಎರಡನೇ ಅಲೆಯ ಕೊನೆಯ ಹಂತದಲ್ಲಿದ್ದೇವೆ ಜೊತೆಗೆ ಬೆಂಗಳೂರಿನಲ್ಲಿ ಈಗ ತೀರಾ ಡೇಂಜರಸ್ ಆಗಿರುವಂತಹ ಡೆಲ್ಟಾ ಪ್ಲಸ್ ಕೂಡ ವರದಿಯಾಗಿದೆ ಹಾಗಾಗಿ ಜನ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕಾಗಿತ್ತು ಆದ್ರೆ ದೃಶ್ಯವನ್ನ ನೋಡ್ತಾ ಇದ್ರೆ ಬೆಂಗಳೂರಿನಲ್ಲಿ ಮಾಮೂಲಿ ದಿನದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯ ದೃಶ್ಯಗಳು ಕಾಣಿಸ್ತಾ ಇದೆ ಅಟ್ ಲೀಸ್ಟ್ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಬೇಕು ಕೊರೋನಾ ಈಗಲೂ ಕೂಡ ಬೆಂಗಳೂರಿನಲ್ಲಿ ಹೋಗಿಲ್ಲ ಪದೇ ಪದೇ ಏರಿಳಿಕೆ ಕಾಣಿಸ್ತಾ ಇದೆ ಇನ್ಕ್ಲೂಡಿಂಗ್ ಬಿಬಿಎಂಪಿ ಆಫೀಸರ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ರು ಬೆಂಗಳೂರಿನಲ್ಲಿ ಕಂಪ್ಲೀಟ್ ಕೊರೋನಾ ಕಂಟ್ರೋಲಿಗೆ ಬಂದಿದೆ ಯಾವಾಗ ಹೇಳ್ಬೋದು ಅಂದ್ರೆ 200-300ರ ಆಸುಪಾಸಿನಲ್ಲಿ ಕೇಸ್ಗಳು ಬಂದ್ರೆ ಆದ್ರೆ ಕೆಲವೊಮ್ಮೆ ಒಮ್ಮೆ 1000 ಬರುತ್ತೆ ಕೆಲವೊಮ್ಮೆ 600-700 ಈ ರೀತಿಯ ಗಡಿಯಲ್ಲಿ ಬೆಂಗಳೂರು ಇದೆ ಸೊ ಈ ಸಂದರ್ಭದಲ್ಲಿ ಜನರ ಈ ರೀತಿಯ ವರ್ತನೆ ಇನ್ನಷ್ಟು ಸಮಸ್ಯೆಗೆ ಕಾರಣವಾಗಬಲ್ಲದು ದಿವ್ಯಾ ಎಕ್ಸಾಕ್ಟ್ಲಿ ಜನರನ್ನ ನೋಡ್ತಾ ಇದ್ರೆ ಲಾಕ್ಡೌನ್ ಮಾಡ್ಲಿಲ್ಲ ಅಂದ್ರೆ ಮಾಡ್ಲಿಲ್ಲ ಅಂತ ಕೇಳ್ತಾರೆ ಮಾಡಿದ ಮೇಲೆ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆ ಇದನ್ನ ಓಪನ್ ಮಾಡೋದು ಯಾವಾಗ ಅಂತಾರೆ ಓಪನ್ ಮಾಡಿಕೊಟ್ರೆ ನಿಯಮಗಳನ್ನ ಪಾಲನೆ ಮಾಡಲ್ಲ ಎಲ್ಲವೂ ಕೂಡ ಉಡಾಫಿಯಲ್ಲೇ ಮುಂದುವರಿತಾ ಇದೆ ಎನಿವೇಸ್ ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ ಸದ್ಯ ಮೈಸೂರು ರಸ್ತೆಯಿಂದ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪವಿತ್ರ ಅಲ್ಲಿ ಹೇಗಿದೆ ಜನ ಜಂಗುಳಿ ಅಂತ ಮಾರುಕಟ್ಟೆಗಳಲ್ಲಂತೂ ಮಾಸ್ಕ್ ಹಾಕೋದೇ ಇಲ್ಲ ಡಿಸ್ಟೆನ್ಸ್ ಅಂತೂ ಹೇಳೋದೇ ಬೇಡ ಆ ರೀತಿಯಾಗಿ ಜನದಟ್ಟಣೆ ತುಂಬಿಕೊಂಡಿರುತ್ತೆ 2 ಗಂಟೆ ಆಯಿತು ಕ್ಲೋಸ್ ಆಗಬೇಕಿತ್ತು ಇಷ್ಟೊತ್ತಿಗೆ ಆದರೆ ಹೇಳೋರು ಯಾರು ಕೇಳೋರು ಯಾರು ನಾಮಕಾವಸ್ಥೆಗೆ ಮಾತ್ರ ವೀಕೆಂಡ್ ಕರ್ಫ್ಯೂ ಅಂತ ಹೆಸರಿಟ್ಟು ನಿಯಮಗಳನ್ನ ಫಾಲೋ ಮಾಡದೇ ಇರೋದು ಮಾಮೂಲಿನಂತೆ ಕಾಣಿಸ್ತಾ ಇದೆ
ಮತ್ತಷ್ಟು ಮಾಹಿತಿ ಕೊಡ್ತಾರೆ ಕೆಆರ್ ಮಾರ್ಕೆಟ್ ನಿಂದ ನಮ್ಮ ಪ್ರತಿನಿಧಿ ಮಾದೇಶ. ಮಾದೇಶ, ಕೆಆರ್ ಮಾರ್ಕೆಟ್ ಹೇಳಿ ಕೇಳಿ ನಿಯಮಗಳನ್ನ ಪಾಲನೆ ಮಾಡದೇ ಇರುವಂತಹ ಜಾಗ ಅನ್ನೋದ್ರಲ್ಲಿ ಎತ್ತಿದ ಕೈ. ಸೋ ಈಗಲೂ ಕೂಡ ಅದೇ ರೀತಿಯ ವಾತಾವರಣ ಇದೆಯಾ? ದಿವ್ಯಾ, 2 ಗಂಟೆ ಆದ ಕೂಡಲೇ ಪೊಲೀಸರು ಅಂಗಡಿ ಮುಂಗಟ್ಟುಗಳನ್ನು ಖಾಲಿ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಗಮನಿಸಬಹುದು ನೀವು, ಇಲ್ಲಿ ತುಂಬಾನೇ ಕ್ರೌಡ್ ಇತ್ತು, ಹಾಗೆ ವ್ಯಾಪಾರಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. ಈಗ ಎಲ್ಲರೂ ಕೂಡ ಖಾಲಿ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಅದನ್ನ ಎತ್ತಿಟ್ಕೊಂಡು ವಾಪಸ್ ಹೋಗ್ತಾ ಇರುವಂತದ್ದನ್ನ ಗಮನಿಸಬಹುದು. ಪೊಲೀಸರು ಹಾಗೆ ಮಾರ್ಷಲ್ಗಳು ಇಲ್ಲಿ ಎಲ್ಲರನ್ನೂ ಕೂಡ, ಏನು ರೋಡ್ ಇದೆ, ಈ ಸಂಪೂರ್ಣ ರೋಡ್ ಅಲ್ಲೂ ಕೂಡ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಇಲ್ಲಿ ಬ್ಯಾರಿಕೇಡ್ ಗಳನ್ನು ಹಾಕಿ ಈ ರಸ್ತೆ ಪೂರ್ತಿ ವ್ಯಾಪಾರಕ್ಕೆ ಅನ್ನೋ ನಿಟ್ಟಲ್ಲೇ ಪೊಲೀಸರು ಕೂಡ ಅರೇಂಜ್ ಮಾಡಿಕೊಟ್ಟಿದ್ರು. ಬೆಳಗಿನಿಂದಲೂ ಕೂಡ, ಬೆಳಗ್ಗೆ 5 ಗಂಟೆಯಿಂದಲೂ ವ್ಯಾಪಾರ ವಹಿವಾಟು ಜೋರಾಗಿ ನಡೀತಾ ಇತ್ತು, ಜನ ಕೂಡ ಸ್ವಲ್ಪ ಮಟ್ಟಿಗೆ ಬರ್ತಾ ಇದ್ರು. ಆದರೆ ಈಗ 2 ಗಂಟೆಯ ನಂತರ ಇವೆಲ್ಲವನ್ನೂ ಕೂಡ ಬಂದ್ ಮಾಡಿಸಿದ್ದಾರೆ. ಇನ್ನು ವ್ಯಾಪಾರಿಗಳು ಕೂಡ ಪಾಪ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಂದರೆ ನಮಗೆ ಲಾಸ್ ಆಗ್ತಾ ಇದೆ, ಬೆಳಗ್ಗೆ ನಾವು ಸಾಲ ಮಾಡಿ ಇಲ್ಲಿ ಐಟಮ್ಗಳನ್ನು ತಂದು ಹಾಕಿರ್ತೀವಿ, ವ್ಯಾಪಾರ ಮಾಡ್ತಿರ್ತೀವಿ, ಆದರೆ ನಮಗೆ ಈಗ ಲಾಸ್ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸರ್ಕಾರದ ರೂಲ್ಸನ್ನು ಹಾಗೆ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ಈಗ ನಿರ್ಮಾಣ ಆಗಿರೋದ್ರಿಂದ ಪೊಲೀಸರು ಗಮನಿಸಬಹುದು, ಅಲ್ಲಿ ತಳ್ಳೋ ಬಂಡಿಗಳನ್ನು ಕೂಡ ಅಲ್ಲಿ ವಾಪಸ್ ಕಳಿಸ್ತಾ ಇರುವಂಥದ್ದು, ಅಲ್ಲಿ ಲಾಠಿಯನ್ನು ಬೀಸುವಂಥ ಕೆಲಸ ಕೂಡ ಅಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದರೆ ಯಾರು ಮಾತು ಕೇಳ್ತಾ ಇಲ್ಲ, ಅವರನ್ನು ಈ ರೀತಿಯಾಗಿ ಹೇಳುವಂಥ ಕೆಲಸ ಕೂಡ ಅಲ್ಲಿ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಎಲ್ಲ ತಳ್ಳೋ ಬಂಡಿಗಳನ್ನಾಗಿರ್ಬೋದು, ಹಾಗೆ ಇಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದವರಾಗಿರ್ಬೋದು, ಎಲ್ಲರನ್ನೂ ಕೂಡ ಕಳುಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗಿನಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಆದರೆ ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಈಗ ಪೊಲೀಸರನ್ನು ಗಮನಿಸ್ಬೋದು ನೀವು, ಯಾರನ್ನು ಕೂಡ ಬಿಡ್ತಾ ಇಲ್ಲ. 2 ಗಂಟೆ ಆದಮೇಲೆ ಯಾರು ಕೂಡ ವ್ಯಾಪಾರ ಮಾಡಬಾರ್ದು, 2 ಗಂಟೆವರೆಗೂ ಟೈಮ್ ಕೊಟ್ಟಿದ್ವಿ, ದಯವಿಟ್ಟು ಖಾಲಿ ಮಾಡಿ ಅನ್ನುವಂಥ ಎಚ್ಚರಿಕೆಯನ್ನು ಅವರು ಕೊಡ್ತಾ ಇರುವಂಥದ್ದು. ಖಾಲಿ ಮಾಡಿಸ್ತಾ ಇದ್ದಾರೆ ದಿವ್ಯಾ. ಕ್ರೌಡ್ ಈಗ ಲಾಠಿಯಲ್ಲೂ ಕೂಡ, ಈಗ ದೂರದಲ್ಲಿ ನೀವು ಗಮನಿಸ್ಬೋದು, ಲಾಠಿಯಲ್ಲಿ ಕೂಡ ಪೊಲೀಸರು ಹೇಳ್ತಿದ್ದಾರೆ, ಲಾಠಿಯಲ್ಲೂ ಕೂಡ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು. ಯಾಕಂದರೆ ಯಾರು ಬಂಡಿಯಲ್ಲಿ ಮಾತನ್ನು ಕೇಳ್ತಿಲ್ಲ, ಬಂಡಿ ತಳ್ಳೋ ಬಂಡಿಯನ್ನು ಇಟ್ಕೊಂಡು ಅವರು ಅಲ್ಲಿ ಖಾಲಿ ಮಾಡ್ತಿರ್ಲಿಲ್ಲ, ಅವರಿಗೆ ಲಾಠಿ ಬೀಸುವಂಥ ಕೆಲಸವನ್ನು ಪೊಲೀಸರು ಇಲ್ಲಿ ಮಕೆಯಾರ್ ಮಾರುಕಟ್ಟೆಯಲ್ಲಿ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ತುಂಬಾ ಕ್ರೌಡ್ ಇದ್ದಂಥ ಪ್ರದೇಶ ಈಗ ಸಂಪೂರ್ಣ ಕೇವಲ 10 ನಿಮಿಷ ದಿವ್ಯಾ, 10 ನಿಮಿಷದಲ್ಲಿ ಇವರನ್ನು ಖಾಲಿ ಮಾಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. 2 ಗಂಟೆಗೆ ಖಾಲಿ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಸೂಚನೆಯನ್ನು ಕೊಟ್ಟರು, ಎಚ್ಚರಿಕೆ ಕೊಟ್ಟರು. ಹೊಯ್ಸಲ ವಾಹನದಲ್ಲೂ ಕೂಡ ಇಲ್ಲಿ ಅನೌನ್ಸನ್ನು ಮಾಡುವಂಥ ಕೆಲಸ ಮಾಡಿದರು. 10 ನಿಮಿಷದಲ್ಲಿ ಇಷ್ಟರ ಮಟ್ಟಿಗೆ ಖಾಲಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರು. 2 ಗಂಟೆ ಹೊತ್ತಿಗೆ ಮುಚ್ಚಿಸಬೇಕಾಗಿತ್ತು, 2:10 ಹೊತ್ತಿಗೆ ಎಲ್ಲವನ್ನು ಕೂಡ ಇಲ್ಲಿ ಖಾಲಿ ಮಾಡಿಸ್ತಾ ಇರುವಂಥದ್ದು. ಇದು ಈಗ ಕೆಆರ್ ಮಾರ್ಕೆಟ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು ದಿವ್ಯಾ. ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ. ಕೆಆರ್ ಮಾರ್ಕೆಟ್ನ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವೂ ಕೂಡ ಸ್ತಬ್ಧವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದರೆ ಪೊಲೀಸರು ಸ್ಥಳಕ್ಕೆ ಬಂದು ಅವರೆಲ್ಲರನ್ನೂ ಕೂಡ ಚುರುಕು ಮುಡಿಸಿ ಆಚೆ ಕಳಿಸಿದ ನಂತರದಲ್ಲೇ ಅವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಇಲ್ಲದೆ ಇದ್ದಿದ್ರೆ ಇನ್ನೂ ಒಂದು 1.5 ಗಂಟೆ ಹೀಗೆ ಇರ್ತಾ ಇತ್ತೇನೋ ಅನ್ನುವಂತಹ ದೃಶ್ಯ. ಸದ್ಯ ಕೆಆರ್ ಮಾರ್ಕೆಟ್ನಲ್ಲಿ ಕಂಟ್ರೋಲ್ಗೆ ಪೊಲೀಸರು ತೆಗೆದುಕೊಂಡಿದ್ದಾರೆ. ಆದರೆ ಕೆಲವು ಕಡೆಗಳಲ್ಲಿ ಮಾತ್ರ ವಾಹನ ದಟ್ಟಣೆ ಹೆಚ್ಚು ಇದೆ. ಮಾರುಕಟ್ಟೆಗಳಲ್ಲಿ ವ್ಯಾಪಾರದಲ್ಲಿ ವ್ಯಾಪಾರಸ್ಥರು ಮುಂದುವರೆದಿದ್ದಾರೆ, ಹಾಗೆ ಗ್ರಾಹಕರು ಬರ್ತಿದ್ದಾರೆ, ನಾವೇನ್ ಮಾಡೋದು, ಹಾಗೆ ಕಳಿಸ್ಬಿಡೋದಾ, ಈ ರೀತಿಯಾದಂತಹ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ವ್ಯಾಪಾರಸ್ಥರಿಂದ ಕೇಳಿ ಬರುತ್ತೆ. ಇಷ್ಟೆಲ್ಲಾ ಬಂಡವಾಳ ಹಾಕಿದ್ದೀವಿ, ಸೊ ವೇಸ್ಟ್ ಮಾಡ್ಕೊಳ್ಳೋದಾ ನಾವು, ಪದೇ ಪದೇ ಲಾಕ್ಡೌನ್ ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು ಅನ್ನೋದು ಜನರ ಅಳಲು. ಆದ್ರೆ ಕೊರೋನಾ ಜೊತೆಗೆ ನಾವು ಜೀವನ ನಡೆಸಬೇಕು ನಿಜ, ಆದ್ರೆ ಕೊರೋನಾ ಇನ್ನೂ ಹೋಗಿಲ್ಲ, ಕಂಟ್ರೋಲ್ಗೆ ತರೋದಕ್ಕೆ ಕೂಡ ಕೆಲ ಸಮಯ ಬೇಕಾಗುತ್ತೆ.